ಸಿಎಲ್ 7 ಅನ್ನು ದೊಡ್ಡ ದಂಧೆ ಆಗಿದೆ ಅದರಲ್ಲಿ ಪ್ಯಾಕೇಜ್ ಅಧ್ಯಕ್ಷರೇ ನಮ್ಮ ನಾಯಕಸಭೆ ಹೇಳಿದ್ರಲ್ಲ ಪ್ಯಾಕೇಜ್ ಮಾಡ್ಕೊಂಡಿದ್ದಾರೆ ಒಂದು ತನಿಖೆ ಮಾಡಿಸಿ ಏನು ನಿಯಮಗಳಿಲ್ಲ ಇಲ್ಲ 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 ಜೊತೆಗೆ ಈಗ ಜೊತೆಗೆ ಅಧಿಕಾರಿ ಎಲ್ಲ ಕೂಡ ಆರೋಪ ಮಾಡುತ್ತಿದ್ದಾರೆ ಚುಮ್ಮನೆ ಯಾಕೆ ಅಂತ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ಳಿ ಅಧ್ಯಕ್ಷರೇ ಎಷ್ಟು ಸಾವಿರ ಅಂಗಡಿ ಆಗಿದೆ ಅನ್ನೋದು ತನಿಖೆ ಆಗಬೇಕು ಯಾಕಂದ್ರೆ ಸಿಎಲ್ 9 ಕೊಡಬೇಕಾದ್ರೆ ಅಬ್ಜೆಕ್ಷನ್ ಹಾಕ್ತಾರೆ ಸಾವಿರಾರು ಸಾವಿರಾರು ಅಲ್ಲ ಸರ್ ಸಾವಿರಾರು ಇವತ್ತು ನಮ್ಮ ಮಂತ್ರಿ ಇದು ತಪ್ಪಿದೆ ಅಂತ ಸರ್ಕಾರ ಆಗಿಬಿಟ್ಟಿದೆ ಇವಾಗಿನ ಸರ್ಕಾರ ಏನು ಮಾಡುತ್ತೆ ನೀವು ಹೇಳ್ತಿರಲ್ಲ ಈಗ ಉತ್ತರ ಕೊಡಿ ಸರಿ ಮಾಡ್ಕೊಳ್ಳಿ 2000 ಕೊಟ್ಟಿದ್ದಾರೆ ಈಗ ನೀವು ಕೂತ್ಕೊಳ್ಳಿ ಇಷ್ಟು ಸಮಯ ಗೊತ್ತಿರಲಿಲ್ಲ ಹೋಗಿ ಹೇಳಲಿಕ್ಕೆ ಮಾತಾಡಲಿಕ್ಕೆ ಆಗಲಿಲ್ವಾ ಇಲ್ಲ ಅವರು ಅಂತಾಗ ನೀವೆಲ್ಲ ಎದ್ದು ಕೂತ್ಕೊಳ್ಳುದಾ ಒಂದು ಅವಕಾಶ ಅಲ್ಲ ಅಧ್ಯಕ್ಷ ಅವರು ಕೆಚ್ಚಲ್ಲಿ ಇರಲಿಲ್ವಾ ಯಾಕೇನು ಮಾತಾಡಲಿಲ್ಲ ಒಬ್ಬರು 45 ನಿಮಗೆ ಸಮಸ್ಯೆ ನೆನಪಾಗುತ್ತಾ ತನಿಖೆ ಮಾಡಿ ತನಿಖೆ ಮಾಡಿ ಅಷ್ಟೇ ಉತ್ತರ ಕೊಡಿ ಸಚಿವರೇ ಸಚಿವರೇ ಅವರು ಹೇಳ್ತಕ್ಕಂತ ಅಕ್ರಮ ಅಂಗಡಿಗಳ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ನನ್ನ ಬೇಡಿಕೆ ಮೀಸಲಾತಿ ವಿಚಾರದಲ್ಲಿ ಓಕೆ ಆಫೀಸರ್ ಅವರು ಮಾತಾಡಿ ಅಲ್ಲ ನೋಡಿ ಅವರು ಪ್ರಶ್ನೆ ಸಂವಿಧಾನದ ಅಕ್ಕನ ನಾನು ಪ್ರತಿಪಾದನೆ ಮಾಡ್ತಾರೆ ನೋಡಿ ಬರ ಅವರು ಆಫೀಸ್ ಅಲ್ಲಿ ಇರ್ತಾರೆ ಅಲ್ಲಿ ಹೋಗಿ ನೀವು ಯಾರು ಮಾತಾಡಲಿಲ್ಲ ಇಲ್ಲಿ ಎದ್ದು ಮಾತಾಡ್ತೀರಿ ಸಿಎಲ್ 7 ಕೊಡ್ಬೇಕು ರೈಟಿಂಗ್ ಅಲ್ಲಿ ಕೊಡಿ ನಿಮ್ಮ ಸಮಸ್ಯೆ ಇದ್ರೆ ತನಿಖೆ ಮಾಡ್ತಾರೆ ಆಗದ ಇದಲಿ ಕೇಳಿ ನಾನು ವಿರಾಕರಣ ಮಾತಾಡ್ತೀನಿ ಒಬ್ಬರು ಮಾತಾಡ ನಿಮಗೆಲ್ಲ ನೆನಪಾಗುತ್ತೆ ಇದು ಬಹಳ ವರ್ಷಗಳಿಂದ ಬಹಳ ಸರ್ಕಾರಗಳಲ್ಲಿ ಚರ್ಚೆ ಆಗಿರತಕ್ಕಂತ ವಿಚಾರ ಸ್ವಲ್ಪ 8 ಗಂಟೆ ಮೇಲೆ ಚರ್ಚೆ ಮಾಡೋಣ ಸರ್ ಇನ್ನು ಸ್ವಲ್ಪ ಬೆಳಕು ಚೆಲ್ಲುವಾಗ ಆಯ್ತು ಕೂತ್ಕೊಳ್ಳಿ ಸರ್ ಇದರಲ್ಲಿ ನಾನು ಮೀಸಲಾತಿ ವಿಚಾರದಲ್ಲಿ ಸಿಎಲ್ 2 ಇಂದ ಹಿಡಿದು ರೈಟಿಂಗ್ ಅಲ್ಲಿ ಸಿಎಲ್ 9 ವರೆಗೂ ಮೀಸಲಾತಿಯನ್ನ ಹಿಂದೆ ಕೊಡ್ತಿದ್ದ ರೀತಿಯಲ್ಲಿ ಸಿಎಲ್ 2 ನ ಸರ್ಕಾರ ಮುಂದುವರಿಸಬೇಕು ಅನ್ನೋದು ಆಗ್ರಹಿಸ್ತಾ ಇದ್ದೀನಿ ದಯವಿಟ್ಟು ಆಯ್ತು ಸಭಾಧ್ಯಕ್ಷರೇ ಕಟ್ಟಡ ವಿನ್ಯಾಸ ಬಗ್ಗೆ ಎಷ್ಟು ಸ್ಕೇರ್ ಫುಟ್ ಇರಬೇಕು ಪಾರ್ಕಿಂಗ್ ಇರಬೇಕು ಅಂತ ಪರಿಸ್ಥಿತಿ ಇಲ್ಲ ಮಂತ್ರಿ ಅವರೇ ಇವತ್ತಿನ ರೂಲ್ ಅಲ್ಲಿ ಇಲ್ಲ ಅಲ್ಲ ಈಗ ಒಂದು ಕೇಳಿ ಎಲ್ಲಾ ಸಂದರ್ಭದಲ್ಲಿ ನೀವಿದ್ದಂತ ರೂಲ್ಸ್ ನಲ್ಲಿ ಸಭಾಧ್ಯಕ್ಷರೇ ಬಹಳಷ್ಟು ಇವತ್ತು ಹೆಚ್ಚು ಕಮ್ಮಿ ಆಗಿದೆ ಅಂತ ಯಾವುದು ರೈಟಿಂಗ್ ಅಲ್ಲಿ ತಿದ್ದಿ ತನಿಖೆ ಮಾಡಿಸಿ ಅದನ್ನ ತನಿಖೆ ಮಾಡ್ತಾ ಇದೀನಿ ಸಭಾಧ್ಯಕ್ಷರೇ ತನಿಖೆ ಇಲ್ಲ ಯಾರು ಯಾರು ಇದೀಗ ಒಂದು ಸಿಎಲ್ 7 ಕೊಡಬೇಕಾದ್ರೆ ಸಚಿವರು ಮೀಸಲಾತಿ ಬಗ್ಗೆ ಮಾತಾಡಬೇಕು ನೀವು ಮೀಸಲು ಕ್ಷೇತ್ರದಲ್ಲ ಮಂತ್ರಿಗಳು ಸಚಿವರು ನಿಮ್ಮ ಭದ್ರತೆಯನ್ನು ದಯವಿಟ್ಟು ಪ್ರದರ್ಶನ ಮಾಡಿ ರೈಟಿಂಗ್ ಅಲ್ಲಿ ಮೀಸಲಾತಿ ಬಗ್ಗೆ ಸರ್ಕಾರದ ನಿಲುವನ್ನು ನನಗೆ ನಾರಾಯಣಸ್ವಾಮಿ ಅವರೇ ನಿಮ್ಮ ಜವಾಬ್ದಾರಿ ಇದೆ ಅಧ್ಯಕ್ಷರೇ ಸಭಾಧ್ಯಕ್ಷರೇ ಮೀಸಲಾತಿ ವಿಚಾರದಲ್ಲಿ ಈಗಾಗಲೇ ಸರ್ಕಾರದ ಗಮನದಲ್ಲಿದೆ ಅದನ್ನ ಕಾನೂನು ತಿದ್ದುಪಡಿ ತಂದು ನಾವು ಮಾಡಬೇಕಾಗ್ತದೆ ಈಗ ಒಟ್ಟಾರೆ 3975 ಸಿಎಲ್ 2 ದಲ್ಲಿ ಬರೀ 1.63 ಅಂದರೆ 65 ಸಣ್ಣದು ಎಸ್ ಸಿಗಳಿಗಿದ್ದಾರೆ ಎಸ್ ಟಿಯಲ್ಲಿ 3975 ಬರೀ 65 ಸಿಎಲ್ 9 ದಲ್ಲಿ 3925 ಇದ್ದರೆ ಎಸ್ ಸಿ 49 ಎಸ್ ಟಿ 34 ಸಿಎಲ್ 7 ಅಲ್ಲಿ 2442 ಇದ್ದರೆ ಎಸ್ ಟಿ 96 ಹಾಗೂ ಎಸ್ ಟಿ 68 ಈ ಮೀಸಲಾತಿ ನಾವು ತರಬೇಕಾದ್ರೆ ಅಮೆಂಡ್ಮೆಂಟ್ ತರಬೇಕಾಗಿದೆ ಈಗಾಗಲೇ ಅನುಸೂಚಿತ ಜಾತಿ ಹಾಗೂ ಪಂಗಡಗಳ ಸಮಿತಿಯವರು ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ಕಾರ ಅದನ್ನು ಗಮನಿಸ್ತಾ ಇದೆ ಆದಷ್ಟು ಬೇಗ ಅದನ್ನು ಪರಿಶೀಲನೆ ಮಾಡ್ತಕ್ಕಂಥೇಷನ್ ಇಲ್ಲ ಬ್ಯಾಕ್ಲಾಗ್ ಅವರು ಕೊಡೋದು ಕೇಳಿ ದಯವಿಟ್ಟು ಈ ವರ್ಗದ ಜನರಿಗೆ ಈ ಅವಕಾಶ ಬೇಡವ ದಯವಿಟ್ಟು ಅವಕಾಶವನ್ನ ಮಾಡಿಕೊಡುತ್ತಾ ಅನ್ನೋದನ್ನ ಸರ್ಕಾರ ಸ್ಪಷ್ಟ ಮಾಡ್ಲಿ ವಿರೋಧ ಇಲ್ಲ ತೆರೀತೀವಿ ಅಂತ ನೀವು ಹೇಳಿ ಅಲ್ಲ ಸರಿ ತೆರೆಯುವಾಗ ಹೇಳ್ತಾರೆ ಈಗ ಕೂತ್ಕೊಳ್ಳಿ ತೆರೆಯುವಾಗ ಹೇಳ್ತಾರೆ